नमस्कार वीक्षकरे रिव्यू चानल स्वागत नानु सौख्य गांवकर चुनाव वर्ष बहुत कड़मे टाइम हलू समीक्षे सर्वे आगता कईपाड़ हूं जिले नडसी आंतरिक सर्वे रिपोर्ट बिग शॉक को कड़े राज्य मटदली कांग्रेस नोड़ता सीएम कुर्ची जटापटी जोर आगे आज जिलावार पैस्थिति ऐन यहा शासक यहा टिकेट आकांक्षी ಯಾವ ಪ್ರಭಾವಿ ನಾಯಕನ ಕಥೆ ಏನು ಅನ್ನೋದರ ಬಗ್ಗೆ ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನು ಕೊಟ್ಟಿದೆ ಈ ಸಮೀಕ್ಷಾ ವರದಿ ಹಾಗಾದ್ರೆ ಈ 10 ಜಿಲ್ಲೆಗಳಲ್ಲಿ ಕಾಂಗ್ರೆಸ್ನ ಸ್ಥಿತಿಗತಿ ಏನು ಯಾಕೆ ಈಗ ಕೈಪಾಳಿದಲ್ಲಿ ಕಳವಳ ಶುರುವಾಗಿದೆ ಬಹುತೇಕ ಸಮೀಕ್ಷಾ ವರದಿಗಳು ನ್ಯಾಷನಲ್ ಏಜೆನ್ಸಿಗಳು ಮಾಡಿದಂತ ಸರ್ವೆಗಳೆಲ್ಲ ಕಾಂಗ್ರೆಸ್ನ ಪರವಾಗಿದ್ವು ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಕ್ಕೆ ತುಂಬಾ ಒಳ್ಳೆ ಅವಕಾಶ ಇದೆ ಅನ್ನುವಂತ ಪ್ರೆಡಿಕ್ಷನ್ ಅನ್ನು ಕೊಟ್ಟಿದ್ವು ಆದರೆ ಈ 10 ಜಿಲ್ಲೆಗಳಲ್ಲಿ ನಡೆಸಿರುವಂತ आंतरिक सर्वे बिग शॉक कोड़ता है याके डीटेल आगे हेल्ता होती मिस मारदे नम चानल सब्सक्राइब मारी बेल बटन क्लिक मारदे एल्ला अपडेट्स निम्मन्न तलुपुत्ते एस वीक्षकरे ई 10 जिल्लेगळु याव्यावुदु वन बाय वन नोड़ता होगोण राज्य मट्टदल्लि कांग्रेस्नल्लि एनागता इदे सिद्धरामय्य मत्तु डीके बणद नडुविन जटापटि ओंदु कडे सिद्धरामोत्सवद अब्बर जोरागिद्रे अदक्के सेड् होडिबेकु अंत डीके शिवकुमार अवरु समुदायद कार्ड प्ले माड्द्रु यावाग अवरु नानु सीएम आगबेकु अंत बहिरंगवागि मातनाड्द्रु अदक्के ओब्बर आद्मेले ओब्बरु सिद्धू क्यांप्न नायकरु अटैक् माड्तने इद्दारे ईग ई परिस्थितियन्न तण्णगे माडोदक्के हाईकमांड् एंट्री कोड्ता इदे ಎಲ್ಲ ನಾಯಕರುಗಳಿಗೆ ಎಚ್ಚರಿಕೆ ಸಂದೇಶವನ್ನು ರವಾನಿಸುವ ಮೂಲಕ ಹಾಗಾದ್ರೆ ಈ ರಾಜ್ಯ ಮಟ್ಟದ ನಾಯಕರ ಜಟಾಪಟಿ ಇಷ್ಟಕ್ಕೆ ಸೀಮಿತವಾಗಿ ಇದರ ಪರಿಣಾಮ ವಿವಿಧ ಜಿಲ್ಲೆಗಳ ಮೇಲೆ ಏನಾಗಿದೆ ಅನ್ನೋದು ಈ ವರದಿಯಲ್ಲಿ ಆಂತರಿಕ ಸಮೀಕ್ಷಾ ವರದಿಯಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ 10 ಜಿಲ್ಲೆಗಳನ್ನು ತಗೊಂಡಿದ್ದಾರೆ ಅಧ್ಯಯನ ಮಾಡೋದಕ್ಕೆ 10 ಜಿಲ್ಲೆಗಳಲ್ಲೂ ಕೂಡ ಎರಡು ಬಣ ಸ್ಪ್ಲಿಟ್ ಆಗಿರೋದು ಕ್ಲಿಯರ್ ಆಗಿ ಗೊತ್ತಾಗ್ತಿದೆ ಮತ್ತೆ ಈ ಸಂದರ್ಭದಲ್ಲಿ ಚುನಾವಣೆ ನಡೆದ್ರೆ ಇವರಿಬ್ಬರು ಒಬ್ಬರ ಕಾಲು ಒಬ್ಬರು ಎಳಿತಾರೆ ಅನ್ನೋದ್ರ ಬಗ್ಗೆ ಕ್ಲಿಯರ್ ರಿಪೋರ್ಟ್ ಹೈಕಮಾಂಡ್ಗೆ ಸಬ್ಮಿಟ್ ಆಗಿದೆ ಒನ್ ಬೈ ಒನ್ ಯಾವ್ಯಾವ ಜಿಲ್ಲೆ ನೋಡ್ತಾ ಹೋಗೋಣ ಕೋಲಾರ ಮುನಿಯಪ್ಪ ಬಣ ವರ್ಸಸ್ ರಮೇಶ್ ಕುಮಾರ್ ಬಣ ಇದೇನು ಹೊಸದಲ್ಲ ಈಗಾಗಲೇ ಕೊತ್ತೂರು ಮಂಜುನಾಥ್ ಮತ್ತು ಸುಧಾಕರ್ ಅವರ ಸೇರ್ಪಡೆ ನನಗೆ ಗೊತ್ತಿಲ್ಲದೆ ಆಯಿತು ನನ್ನನ್ನು ಸೋಲಿಸಿದವ್ರನ್ನ ಪಕ್ಷಕ್ಕೆ ಹೇಗೆ ಸೇರಿಸ್ಕೊಂಡ್ರಿ ಅಂತ ಮುನಿಯಪ್ಪ ಅವರು ತಿರುಗಿ ಬಿದ್ದಿದ್ದಾರೆ ಜೆ ಡಿ ಎಸ್ನ ಜೊತೆಗೆ ಸಖ್ಯ ಬಳಸ್ತಿದ್ದಾರೆ ಅನ್ನೋ ಸುದ್ದಿನೂ ಜೋರಾಗಿದೆ ಡಿ ಕೆ ಶಿವಕುಮಾರ್ ಅವರು ಅವ್ರ ಜೊತೆಗೆ ಗೌಪ್ಯ ಸಭೆಗಳನ್ನೆಲ್ಲ ನಡೆಸಿ ಸಮಾಧಾನ ಮಾಡೋಕೆ ನೋಡಿದ್ದಾರೆ ಆದರೆ ಸಿದ್ದು ಕ್ಯಾಂಪ್ ಉರಿದು ಬೀಳ್ತಾ ಇದೆ ರಮೇಶ್ ಕುಮಾರ್ ಅವರು ಮುನಿಯಪ್ಪ ವಿರುದ್ಧ ಬಾಣ ಪ್ರಯೋಗ ಮಾಡಿದರೆ ರಮೇಶ್ ಕುಮಾರ್ ಅವರನ್ನೇ ಸೋಲಿಸ್ತೀನಿ ಈ ಬಾರಿ ನೋಡ್ತಾ ಇರಿ ಅಂತ ಮುನಿಯಪ್ಪ ಅವರು ಸವಾಲು ಹಾಕಿದ್ದಾರೆ ಈ ತರ ಅಲ್ಲಿ ಬಣ ಜಗಳ ಸ್ಥಳೀಯವಾಗಿ ಸಿಕ್ಕಾಪಟ್ಟೆ ಆತಂಕಕ್ಕೆ ಕಾರಣ ಆಗಿದೆ ಕೋಲಾರದಲ್ಲಿ 4 ಸ್ಥಾನಗಳನ್ನು ಗೆದ್ದಿದ್ದ ಕಾಂಗ್ರೆಸ್ ಈ ಬಾರಿ ಕಳಕೊಳ್ಳುತ್ತ ಕ್ಷೇತ್ರಗಳನ್ನು ಅನ್ನುವಂಥ ಕಳವಳ ಶುರುವಾಗಿದೆ ಇನ್ನು ನೆಕ್ಸ್ಟ್ ಯಾವುದು ಬೆಳಗಾವಿ ಸತೀಶ್ ಜಾರಕಿಹೊಳಿ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ರೇಸ್ ಬಗ್ಗೆ ಮಾತನಾಡ್ತಾ ಇದ್ದ ಹಾಗೇನೆ ಸತೀಶ್ ಜಾರಕಿಹೊಳಿ ಅವರು ಎಂಟ್ರಿ ಆದರು ನಮಗೂ ಆಸೆ ಇದೆ ಅವಕಾಶ ಸಿಕ್ಕರೆ ಅಂತ ಅವರು ಟಾಂಗ್ ಕೊಟ್ಟಿದ್ದಿರಬಹುದು ಜಮೀರ್ ಅವರನ್ನು ಬಾಹುಬಲಿ ಅಂತ ಬಣ್ಣಿಸುವ ಮೂಲಕ ಬಲ ತುಂಬಿದ್ದಿರಬಹುದು ಯಾರ ಮಾತಾಡುವ ಹಕ್ಕನ್ನು ಕಿತ್ತುಕೊಳ್ಳಕ್ಕಾಗಲ್ಲ ಅಂತ ಅಟ್ಯಾಕ್ ಮಾಡಿದ್ದಿರಬಹುದು ಸತೀಶ್ ಜಾರಕಿಹೊಳಿ ಅವರು ಕೂಡ ಯಾವ ರೀತಿ ಅಬ್ಬರಿಸ್ತಿದ್ದಾರೆ ನೋಡ್ತಾ ಇದ್ದೀವಿ ಅವರಿಗೆ ಕಾಲೆಳೆಯೋದಕ್ಕೆ ಬೆಳಗಾವಿಯಲ್ಲಿ ಡಿ ಕೆ ಕ್ಯಾಂಪ್ನ ಪಿರೋಜ್ ಸೇಠ್ ಅವರ ಬಣ ಹೆಜ್ಜೆ ಹೆಜ್ಜೆಗೂ ಕೂಡ ಅಡೆತಡೆಯಾಗಿ ಕಾಡ್ತಾ ಇದೆ ಆ ಭಾಗದಲ್ಲಿ ಸತೀಶ್ ಜಾರಕಿಹೊಳಿ ಬಲವನ್ನು ಕುಗ್ಗಿಸಬೇಕು ಅಂತ ಈಗ ಅಲ್ಲಿ ದಿನೇ ದಿನೇ ಸಮರ ಜೋರಾಗಿದೆ ಇವರು ದೂರ್ತಾ ಇರೋದು ಸತೀಶ್ ಜಾರಕಿಹೊಳಿ ಬೈ ಎಲೆಕ್ಷನ್ ಬೆಳಗಾವಿ ಬೈ ಎಲೆಕ್ಷನ್ ನಡೀತು ಎಂ ಪಿ ಬೈ ಎಲೆಕ್ಷನ್ನು ಆ ಟೈಮಲ್ಲಿ ನನ್ನ ಸೋಲಿಗೆ ಪಿರೋಜ್ ಸೇಠೇ ಕಾರಣ ಅವರು ಆ್ಯಕ್ಟಿವ್ ಆಗಿಲ್ಲದೆ ಇರೋದರಿಂದ ಒಳೆ ಇಟ್ಟು ಕೊಟ್ಟಿದ್ದಕ್ಕೆ 5,000 ಅಂತರದಲ್ಲಿ ಸೋಲಬೇಕಾಯಿತು ಬೇಕು ಅಂತಲೇ ಹೀಗೆ ಮಾಡಿದ್ರು ಅಂದರೆ ಅದೇ ಕಾರಣಕ್ಕೆ ಈ ಬಾರಿ ಪಿರೋಜ್ ಸೇಠ್ಗೆ ಟಿಕೆಟ್ ಕೊಡಬಾರ್ದು ಎಮ್ ಎಲ್ ಎಲೆಕ್ಷನಲ್ಲಿ ಅಂತ ಒತ್ತಡ ಹೇರ್ತಾ ಇದ್ದಾರೆ ಸಿದ್ದರಾಮಯ್ಯನವರ ಮೂಲಕ ಆ ರೀತಿ ಶಿಕ್ಷೆ ಕೊಡಿಸ್ಬೇಕು ಪಿರೋಜ್ ಸೇಠ್ಗೆ ಅಂತ ಆದರೆ ಪಿರೋಜ್ ಸೇಠ್ ಬಣ ಸತೀಶ್ ಜಾರಕಿಹೊಳಿ ಬಲವನ್ನೇ ಕುಗ್ಗಿಸಬೇಕು ಅಂತ ಒಳತಂತ್ರಗಳನ್ನು ರೆಡಿ ಮಾಡ್ತಾ ಇದೆ ಬೆಳಗಾವಿಯಲ್ಲಿ ಆಗ್ತಿರೋದು ಇದು ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ವರ್ಸ ಸತೀಶ್ ಜಾರಕಿಹೊಳಿ ಅಂತೂ ಗೊತ್ತಿರೋದೆ ಯಾವ ರೀತಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಹಂತ ಹಂತದಲ್ಲೂ ಡಿ ಕೆ ಬಲ ತುಂಬುತ್ತಿದ್ದಾರೆ ಅಂತ ಇನ್ನು ಮುಂದಿನ ಜಿಲ್ಲೆ ತುಮಕೂರು
ಕೆ ಎನ್ ರಾಜಣ್ಣ ವರ್ಸಸ್ ಜಿ ಪರಮೇಶ್ವರ್ ಗುಂಪು, ಅಲ್ಲಿ ಏನೇ ಕಾರ್ಯಕ್ರಮ, ಸಮಾವೇಶ, ಸಮುದಾಯಗಳ ಶಕ್ತಿ ಪ್ರದರ್ಶನ ಏನೇನೆಲ್ಲ ನಡೀತು. ಕಾಂಗ್ರೆಸ್ನ ಮೇರು ನಾಯಕರೆಲ್ಲ ಹೋದರು, ಜಿ ಪರಮೇಶ್ವರ್ ಮಾತ್ರ ಹೋಗಲಿಲ್ಲ. ಆ ಕಾರ್ಯಕ್ರಮಗಳಲ್ಲಿ ಎಲ್ಲೂ ಕಾಣಿಸ್ಕೊಳ್ಳಿಲ್ಲ. ಸಿದ್ಧಗಂಗಾ ಅಮಿತ್ ಶಾ ಅವರ ಕಾರ್ಯಕ್ರಮದಲ್ಲಿ ಕಾಣಿಸ್ಕೊಂಡ ಜಿ ಪರಮೇಶ್ವರ್ ಅವರು ಕಾಂಗ್ರೆಸ್ನ ಸಮಾವೇಶಗಳಲ್ಲಿ ಕಾಣಿಸ್ಕೊಳ್ಳಿಲ್ಲ ಅನ್ನೋದು ಅಚ್ಚರಿಗೆ ಕಾರಣವಾಗಿತ್ತು. ಸೊ ಅಲ್ಲೂ ಕೂಡ ಜಟಾಪಟಿ ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ. ಹಾಗೆ ಕೊಪ್ಪಳದಲ್ಲಿ ಸ್ವಲ್ಪ ಜೋರೇ ಇದೆ ಹೀಟು. ಸಿದ್ದರಾಮಯ್ಯ ವಿರುದ್ಧ ಬಂಡೆದ್ದು ಪಕ್ಷದಿಂದ ಹೊರಹಾಕಲ್ಪಟ್ಟವರು ಯಾರಿದ್ರೋ, ಎಚ್ ಆರ್ ಶ್ರೀನಾಥ್ ಸೇರಿದಂತೆ ಕೆಲ ನಾಯಕರುಗಳು, ಅವರನ್ನು ಹಠಕ್ಕೆ ಬಿದ್ದು ಡಿ ಕೆ ಶಿವಕುಮಾರ್ ಅವರು ಪಕ್ಷಕ್ಕೆ ಸೇರಿಸ್ಕೊಂಡಿದ್ದಾರೆ. ಸಿದ್ದರಾಮಯ್ಯ ಕಾರಣದಿಂದ ಉಚ್ಚಾಟಿಸಲ್ಪಟ್ಟ ಕೆಲ ನಾಯಕರುಗಳನ್ನು ಬೇಕು ಅವರು ನಮ್ಮ ಪಕ್ಷಕ್ಕೆ, ಮೂಲ ಕಾಂಗ್ರೆಸ್ಸಿಗರನ್ನೆಲ್ಲ ಒಗ್ಗೂಡಿಸಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಸೇರಿಸ್ಕೊಂಡಿದ್ದಾರೆ. ಗಂಗಾವತಿ ಟಿಕೆಟ್ಗೆ ಎಚ್ ಆರ್ ಶ್ರೀನಾಥ್ ಮತ್ತು ಸಿದ್ದರಾಮಯ್ಯ ಕ್ಯಾಂಪ್ನ ಇಕ್ಬಾಲ್ ಅನ್ಸಾರಿ ಅವರ ನಡುವೆ ಈಗ ಜಟಾಪಟಿ ಜೋರಾಗಿದೆ. ಈ ರೀತಿ ಪ್ರತಿ ಜಿಲ್ಲೆಯಲ್ಲೂ ಕೂಡ ಬಣ ಜಗಳ ಎದ್ದು ಕಾಣ್ತಾ ಇರೋದು. ಇನ್ನು ಶಿವಮೊಗ್ಗಗೆ ಹೋದರೆ ಅಲ್ಲಿ ಕಿಮ್ಮನೆ ರತ್ನಾಕರ್ ವರ್ಸಸ್ ಮಂಜುನಾಥ್ ಗೌಡ ನಡುವೆ ಸಿಕ್ಕಾಪಟ್ಟೆ ಫೈಟ್ ಆಗ್ತಾ ಇದೆ. ಮಂಜುನಾಥ್ ಗೌಡ ಅವರನ್ನು ಡಿ ಕೆ ಶಿವಕುಮಾರ್ ಜೆ ಡಿ ಎಸ್ಸಿಂದ ಕರ್ಕೊಂಡು ಬಂದಿರೋದು. ಮಂಜುನಾಥ್ ಗೌಡ ಮೇಲೆ ಬಹಳ ದೊಡ್ಡ ಆರೋಪಗಳೆಲ್ಲ ಇವೆ. ಅಂಥವ್ರ ಜೊತೆಗೆ ಟಿಕೆಟ್ಗೆ ನಾನು ಪೈಪೋಟಿಗಿಳಿಬೇಕಾ ಅಂತ ಕಿಮ್ಮನೆ ರತ್ನಾಕರ್ ಬೇಜಾರು ಮಾಡ್ಕೊಂಡಿದ್ದಾರೆ. ಸಿದ್ದರಾಮಯ್ಯ ಕ್ಯಾಂಪಲ್ಲಿ ಗುರುತಿಸ್ಕೊಂಡಿರೋರು ಆಮ್ ಆದ್ಮಿಯತ್ತ ನಾನು ಹೆಜ್ಜೆ ಇಡಬೇಕಾಗತ್ತೆ ಅನ್ನೋ ಸಂದೇಶವನ್ನು ರವಾನಿಸಿದ್ದಾರೆ. ಶಿವಮೊಗ್ಗದಲ್ಲಿ ಈ ಥರ ಬಣಜಗಳಕ್ಕೆ ಕಾರಣ ಆಗ್ತಾ ಇದೆ ತೀರ್ಥಹಳ್ಳಿಯಲ್ಲಿ. ಇನ್ನು ಓವರಾಲ್ ಶಿವಮೊಗ್ಗ ಅಂತ ನೋಡಿದ್ರೆ ಅಲ್ಲಿ ಮಧು ಬಂಗಾರಪ್ಪ ಡಿ ಕೆ ಕ್ಯಾಂಪ್ನಲ್ಲಿ ಗುರುತಿಸ್ಕೊಂಡಿರೋ ಮಧು ಬಂಗಾರಪ್ಪ ಅವ್ರದ್ದೇ ಹವಾ. ತಮ್ಮ ಕ್ಷೇತ್ರ ಒಂದೇ ಅಲ್ಲ, ಅಕ್ಕಪಕ್ಕದ ಎಲ್ಲ ಕ್ಷೇತ್ರಗಳಲ್ಲೂ ಕೈಯಾಡಿಸ್ತಿದ್ದಾರೆ ಅನ್ನುವಂಥ ಒಂದು ಅಸಮಾಧಾನ ಅಲ್ಲಿನ ಮೂಲ ಕಾಂಗ್ರೆಸ್ಸಿಗರಲ್ಲಿ ಭುಗಿಲೆದ್ದಿದೆ. ಶಿವಮೊಗ್ಗದ ಪರಿಸ್ಥಿತಿ ಇದು. ಇನ್ನು ಧಾರವಾಡಕ್ಕೆ ಹೋದರೆ ಧಾರವಾಡದಲ್ಲಿ ಸಂತೋಷ್ ಲಾಡ್ ವರ್ಸಸ್ ಡಿ ಕೆ ಕ್ಯಾಂಪ್, ಅಲ್ಲಿನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಅವರು ಇವ್ರ ನಡುವೆ ಜಟಾಪಟಿ ನಿರಂತರವಾಗಿ ಸಾಕ್ಕೊಂಡು ಬರ್ತಾ ಇದೆ. ಸಲೀಮ್ ಅಹಮದ್ ನೆನಪು ಮಾಡ್ಕೊಳ್ಬೋದು ನಾವು, ಪರಿಷತ್ ಟಿಕೆಟ್ ವಿಚಾರದಲ್ಲಿ ಜಮೀರ್ ಅಹಮದ್ ಅವರು ಡೆಲ್ಲಿಗೆಲ್ಲ ಹೋಗಿ ಅವ್ರಿಗೆ ಟಿಕೆಟ್ ಕೈ ತಪ್ಪಿಸಬೇಕು ಅಂತ ಪ್ರಯತ್ನ ಮಾಡಿದರು. ಆದರೆ ಡಿ ಕೆ ತನ್ನ ಶಿಷ್ಯನಿಗೆ ಟಿಕೆಟ್ ಕೊಡಿಸುವಲ್ಲಿ ಯಶಸ್ವಿಯಾದರು. ಈ ಥರದ ಸೆಣಸಾಟ ನಿರಂತರವಾಗಿ ಸಾಕ್ಕೊಂಡು ಬರ್ತಾ ಇದೆ. ಸೊ ಚುನಾವಣೆ ನಡೆದ್ರೆ ಈಗ ಒಬ್ಬರ ಕಾಲು ಒಬ್ಬರು ಎಳಿತಾರೆ. ಇವರು ಸಿದ್ದರಾಮಯ್ಯ ಕ್ಯಾಂಪ್ ಅನ್ನೋ ಕಾರಣಕ್ಕೆ ಸೋಲಿಸೋದಕ್ಕೆ ಇನ್ನೊಂದು ಕ್ಯಾಂಪ್ ಪ್ರಯತ್ನ ಮಾಡುತ್ತೆ. ಯಾರಿಗೆ ಟಿಕೆಟ್ ಕೊಟ್ಟರು ಮತ್ತೊಬ್ಬರು ಅವರು ಕಾಲೆಳೆಯೋಕ್ಕಿರ್ತಾರೆ ಅನ್ನುವಂಥ ಆತಂಕ ಇದು. ಆಂತರಿಕ ಸಮೀಕ್ಷೆಯಲ್ಲಿ ಸಿಕ್ಕಿರುವಂಥ ಆತಂಕಕಾರಿ ರಿಪೋರ್ಟ್ ಕಾಂಗ್ರೆಸ್ಗೆ ಕಳವಳಕ್ಕೆ ಕಾರಣವಾಗಿರೋದು. ಹಾಗೆ ಪರಮೇಶ್ವರ್ ನಾಯ್ಕ್ ಬಳ್ಳಾರಿಯಲ್ಲಿ ಪರಮೇಶ್ವರ್ ನಾಯ್ಕ್ ವಿರುದ್ಧ ಡಿ ಕೆ ಬಣ ಟಾರ್ಗೆಟ್ ಮಾಡ್ತಾ ಇದೆ. ಓಪನ್ ಆಗಿ ವೇದಿಕೆಯಲ್ಲಿಯೇ ಪರಮೇಶ್ವರ್ ನಾಯ್ಕ್ ಮೇಲೆ ರೇಗಾಡಿದ್ದು ನಮಗೆ ನೆನಪಿದೆ. ಅಲ್ಲಿ ತನ್ನದೇ ಆದ ಟೀಮನ್ನು ಕಟ್ಟೋದಕ್ಕೆ ಡಿ ಕೆ ಶಿವಕುಮಾರ್ ಆಪರೇಷನ್ಗೆಲ್ಲ ಇಳಿದಿದ್ದಾರೆ. ಆನಂದ್ ಸಿಂಗ್ ಕರ್ಕೊಂಡು ಬಂದರೂ ಬರಬಹುದು ಬಳ್ಳಾರಿಯಲ್ಲಿ ಅನ್ನೋ ಲೆಕ್ಕಾಚಾರ ಇಲ್ಲ ಇದೆ. ಈ ಥರ ಪಟ್ಟಿ ಮಾಡ್ತಾ ಹೋದರೆ ಬಹಳಷ್ಟು ಜಿಲ್ಲೆಗಳು ಕಾಣ್ತವೆ. ಓವರಾಲ್ 10 ಜಿಲ್ಲೆಗಳಲ್ಲಿ ಸಮೀಕ್ಷೆ ನಡೆಸಿರೋದು. ವಿಜಯಪುರದಲ್ಲಿ ಎಂ ಬಿ ಪಾಟೀಲ್ ವರ್ಸಸ್ ಅದರ್ಸ್ ಅನ್ನೋ ರೀತಿಯಾಗಿದೆ. ಎಂ ಬಿ ಪಾಟೀಲ್ ಶಕ್ತಿ ಕುಗ್ಗಿಸೋದಕ್ಕೆ ಡಿ ಕೆ ಕ್ಯಾಂಪ್ನ ನಾಯಕರು ಪ್ರಯತ್ನ ಪಡ್ತಿದ್ದಾರೆ ಅನ್ನೋ ವಿಚಾರ. ಶಾಸಕ ಶಿವನಗೌಡ ನಾಯಕ್ ಸೇರಿದಂತೆ ಬಹಳಷ್ಟು ಜನರ ನಡುವೆ ಬಣಜಗಳ ನಡೀತಾ ಇದೆ. ನಾವು ನೆನಪು ಮಾಡ್ಕೊಳ್ಬಹುದು ಆ ಭಾಗದ ಬಾಗಲಕೋಟೆ ವಿಜಯಪುರ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಹಿಡಿತ ಸಾಧಿಸೋದಕ್ಕೆ ಡಿ ಕೆ ಕ್ಯಾಂಪ್ ಕೂಡ ಟ್ರೈ ಮಾಡ್ತಿದೆ. ಎಸ್ ಆರ್ ಪಾಟೀಲ್ರಿಗೆ ಪರಿಷತ್ ಟಿಕೆಟ್ ವಿಚಾರ ಎಷ್ಟೆಲ್ಲ ದೊಡ್ಡ ಜಟಾಪಟಿ ಕಾರಣ ಆಯಿತು. ಸಿದ್ದರಾಮಯ್ಯವರು ಎಂ ಬಿ ಪಾಟೀಲ್ ಸಹೋದರರ ಪರವಾಗಿ, ಹಾಗೆ ಡಿ ಕೆ ಶಿವಕುಮಾರ್ ಎಸ್ ಆರ್ ಪಾಟೀಲ್ ಪರವಾಗಿ, ಅದು ಎಷ್ಟೆಲ್ಲ ದೊಡ್ಡ ಸಮಸ್ಯೆಗೆ ಕಾರಣ ಆಯಿತು, ಹೈಕಮಾಂಡ್ ತಲೆನೋವಿಗೆ ಕಾರಣ ಆಯಿತು ಅನ್ನೋದು ನೆನಪಿದೆ. ಅಷ್ಟರ ಮಟ್ಟಿಗೆ ಇಲ್ಲಿ ಜಟಾಪಟಿ ನಡ್ಕೊಂಡು ಬರ್ತಾ ಇದೆ. ಇನ್ನು ಮಂಡ್ಯಕ್ಕೆ ಬಂದರೆ ಸಿದ್ದರಾಮಯ್ಯ ಕ್ಯಾಂಪ್ನ ಚಲುವರಾಯಸ್ವಾಮಿ ವರ್ಸಸ್ ಡಿ ಕೆ ಟೀಮ್ನ ನರೇಂದ್ರ ಸ್ವಾಮಿ. ಮೈಸೂರಿಗೆ ಹೋದರೆ ತನ್ವೀರ್ ಸೇಠ್ ವರ್ಸಸ್ ಸಿದ್ದರಾಮಯ್ಯ ಅನ್ನೋ ರೀತಿಯ ಜಟಾಪಟಿ ಬಹಿರಂಗವಾಗಲಿ ಮೇಯರ್ ಎಲೆಕ್ಷನ್ ಟೈಮಲ್ಲಿ ಆಗಿದ್ದು ನಮಗಿನ್ನೂ ನೆನಪಿದೆ. ಸಿದ್ದರಾಮಯ್ಯ ತವರಲ್ಲಿ ತನ್ನ ಬಲ ಪ್ರದರ್ಶನ ಮಾಡೋದಕ್ಕೆ ಡಿ ಕೆ ಆಗಾಗ ಪ್ರಯತ್ನ ಪಡ್ತಾನೆ ಇದ್ದಾರೆ. ಈ ಥರ 10 ಜಿಲ್ಲೆಗಳಲ್ಲಿ ಆಂತರಿಕ ಸರ್ವೆ ರಿಪೋರ್ಟ್ ಇದನ್ನು ಹೇಳ್ತಾ ಇದೆ. ಈಗ ಚುನಾವಣೆ ನಡೆದ್ರೆ ಯಾರಿಗೆ ಟಿಕೆಟ್ ಕೊಟ್ಟರು ಇನ್ನೊಂದು ಬಣದ ನಾಯಕರು ಕಾಲೆಳಿತಾರೆ, ಹಾಗಾಗಿ ನಮಗೆ ಸಮಸ್ಯೆಯಾಗುತ್ತೆ. ಹೀಗೆ ಬಿಟ್ಟರೆ ಈ ಕ್ಷಣ ಚುನಾವಣೆ ಇಲ್ಲ, ಇನ್ನು 8-10 ತಿಂಗಳು ಬಿಟ್ಟು ನಡೆದ್ರೂ ಕೂಡ ಇವರು ಸರಿ ಹೋಗೋ ಥರ ಕಾಣಿಸ್ತಾ ಇಲ್ಲ. ಕಟ್ಟುನಿಟ್ಟಿನ ಕ್ರಮ ಜರುಗಿಸದೇ ಹೋದರೆ, ರಾಜ್ಯ ಮಟ್ಟದ ನಾಯಕರಿಗೆ ಬುದ್ಧಿ ಬರದೇ ಹೋದಲ್ಲಿ ಅವರನ್ನು ಅನುಸರಿಸ್ತಾ ಇರುವಂಥ ಈ ನಾಯಕರು ಕೂಡ ಸರಿ ಹೋಗೋದಿಲ್ಲ. ಇದು ನಮಗೆ ಬಹಳ ದೊಡ್ಡ ಸಮಸ್ಯೆಯನ್ನು ತಂದಿಡಲಿದೆ 2023 ಚುನಾವಣೆಯಲ್ಲಿ ಅನ್ನುವಂಥ ಆಘಾತಕಾರಿ ರಿಪೋರ್ಟ್ ಕೈಪಾಳಿಯಕ್ಕೆ ಈಗ ಕಳವಳಕ್ಕೆ ಕಾರಣವಾಗ್ತಾ ಇದೆ. ವೀಕ್ಷಕರೇ, ಮಾಹಿತಿ ನಿಮಗಿಷ್ಟ ಆಗಿದ್ದರೆ ಮಿಸ್ ಮಾಡ್ತೀನಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ,
ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ. ಥ್ಯಾಂಕ್ ಯು.